ನಾನು ಮೊದಲು ಲೂನಾಲ್ ಓಡಾಡ್ತಿದ್ದೆ, ಆಮೇಲೆ ಒಂದು TVS 50 ತಗೊಂಡೆ, ಆಮೇಲೆ ಒಂದು ಬೈಕು, ನಂತರ ಒಂದು ಪ್ರೀಮಿಯರ್ ಪದ್ಮಿನಿ, ಆಮೇಲೆ ಒಂದು ಮಾರುತಿ ಎಸ್ಟೀಮ್, ಅದೊಂದು 9 ವರ್ಷ ಆಯಿತು, ನಂತರ ಒಂದು ಸ್ಕೋಡಾ, ಈಗ ಇನ್ಯಾವುದೋ ಕಾರು. ಈ ಥರ ಎಲ್ಲರ ಲೈಫು ಶುರು ಆಗೋದು ಸಿಂಪಲ್ ಆಗಿ ಒಂದು ಸೈಕಲಲ್ಲಿ ಶುರು ಆಗಿ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋಗ್ತೀವಿ. ಬಟ್ ಇದೆಲ್ಲ ಆಗಕ್ಕೆ ನನಗೆ 30 ವರ್ಷ ಆಯಿತು. ಒಂದೊಂದು ಹಂತದಲ್ಲಿ ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಅಂದರೆ ಮೊದಲು 2 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇದ್ದರೆ ಸಾಕಪ್ಪ, ಆಮೇಲೆ ಸಾಲಲ್ಲ 8 ಲಕ್ಷ ಬೇಕು, ನಂತರ ಇನ್ನೂ ಕನಸು ದೊಡ್ಡದಾಯಿತು. ಹೀಗೆ ಮೊದಲು ಹೊಟ್ಟೆಗಾಗಿ ಹೋರಾಟ ಆಗುತ್ತೆ, ಆಮೇಲೆ ಸುರಕ್ಷತೆ, ಮನೆ ಕಟ್ಟಬೇಕು ಅಂತ ಅನಿಸುತ್ತೆ, ನಂತರ ಪ್ರೀತಿ ಪ್ರೇಮ ಹೆಂಡತಿ ಮಕ್ಕಳು ಅನ್ನೋದು ಕಡೆ ಮನಸ್ಸಾಗುತ್ತೆ, ಮಧ್ಯದಲ್ಲಿ ಈ ಪ್ರಶಸ್ತಿ ಪುರಸ್ಕಾರಗಳು ನಮ್ಮನ್ನ ಗಮನ ಸೆಳೆಯುತ್ತೆ, ಕೊನೆಗೆ ನೆಮ್ಮದಿ ಸಂತೋಷ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಅನ್ಸಕ್ಕೆ ಶುರುವಾಗುತ್ತೆ. ಈ ಒಂದೊಂದು ಹಂತದಲ್ಲಿ ನಮ್ಮ ಆಸೆಗಳು ಅಗತ್ಯಗಳು ಆದ್ಯತೆಗಳು ಏನೇನಾಗಿರುತ್ತೆ, ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಸುಲಭವಾಗಿ ಏರುವುದು ಹೇಗೆ ಅನ್ನೋದನ್ನ ಒಂದು ಸರಳವಾದ ರೀತಿಯಲ್ಲಿ ಹೇಳಕ್ ಹೊರಟಿದ್ದೀನಿ ಪುಸ್ತಕ ರೂಪದಲ್ಲಿ. ಹೆಸರು ಪ್ರೀತಿಯಿಂದ ರಮೇಶ್. ಸಮಯ ಮಾಡಿಕೊಂಡು ಓದಿ, ಇದರಿಂದ ನಿಮ್ಮ ಜೀವನ ಬದಲಾಗಬಹುದು. ಯಾಕಂದ್ರೆ ಇದರಲ್ಲಿರುವ ವಿಷಯಗಳಿಂದ ನನ್ನ ಜೀವನ ಬದಲಾಯಿತು.